ಗರ್ದಿಗ ಮತ್ ವೀಕ್ಷಕರಿಗೆ ಬೆಳಗಿನ ನಮಸ್ಕಾರಗಳ್ರಿ. ನಾವು ಯಾರ ಚಲೋ ಕೆಲಸ ಮಾಡಿದಾರ ಅಂದ್ರೆ ಚಲೋ ಅಂತಿರ್ತೇವೆ, ಕೆಲಸ ಸರಿ ಆಗಕ್ಕಿಲ್ಲ ಅಂದ್ರೆ ಸರಿ ಆಗಿಲ್ಲ ಅಂತ ಹೇಳ್ತೇವೆ, ಮತ್ತು ಅವ್ರಿಗೆ ತಿದ್ದುಕೊಳ್ಳೋಕೆ ಅವಕಾಶವೂ ಕೊಟ್ಟಿರ್ತೇವೆ. ಕೆಲವೊಂದು ವಿಷಯದಾಗ ನಮ್ಮ ಮಾತು ಕೇಳ್ತಿರ್ತಾರೆ, ಗರ್ದಿ ಗಮ್ಮತ್ದಾಗ ಬಂತಂದ್ರೆ ಬದಲಾವಣೆ ಆಗ್ತಿರ್ತಾರೆ ಸಾಕಷ್ಟು. ಅದರಾಗೂ ಈ ಅಭಿವೃದ್ಧಿ ಕೆಲಸದಾಗ ಕೆಲವು ಮಂದಿ ಏನೇನೋ ಮಾಡ್ತಿರ್ತಾರೆ, ಯಾಕಂದ್ರೆ ಜಗತ್ತು ಹಂಗೆ ಹೊಂಟೈತೆ. ಆದರೂ ಅಂಜಿಕೆ ಮಾತ್ರ ಗರ್ದಿ ಗಮ್ಮತ್ತದ್ದು ಭಾಳಷ್ಟು ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಐತೆ, ಅದ ಅಂಜಿಕೆ ಇಟ್ಕೋತ ಹೋಗೋಣ. ಇವತ್ತು ಬೆಳಗಾವಿಯ ಉತ್ತರ ಶಾಸಕರಾದಂಥ ಅನಿಲ್ ಬೆಣಕೆ ಅವರ ಎಂಥ ಕೆಲಸ ಮಾಡಿದಾರಂದ್ರೆ, ಇವತ್ತು ಬೆಳಗಾವಿಯ ಸಿವಿಲ್ ಹಾಸ್ಪಿಟ್ಲ್ಗೆ ಮೊದಲು ಈಗ ಒಂದು 7-8 ವರ್ಷದಾಗ ಸಿವಿಲ್ ಹಾಸ್ಪಿಟ್ಲ ನೋಡಿದ್ರೆ ಅಲ್ಲಿ ಯಾರೂ ಹೋಗಕ್ಕೆ ಅನಿಸ್ತಿತ್ತು, ಬೂತ್ ಬಂಗ್ಲಾಗತ್ತೆ ಕಾಣ್ತಿತ್ತು. ಯಾಕಂದ್ರೆ ಅಲ್ಲಿ ಹಾಸಿಗೆಗಳಾಯ್ತು, ಅಲ್ಲಿ ವ್ಯವಸ್ಥೆ ಆಯ್ತು, ಅಲ್ಲಿ ಊಟ ಆಯ್ತು, ಅದನ್ನು ಒಟ್ಟು ಸಿವಿಲ್ ಹಾಸ್ಪಿಟ್ಲ್ ಸಾಯಕನ ಹೋಗುವಂಗೆ ಅಲ್ಲಿ ಹಾದ್ರೆ ಸತ್ತ ಬರ್ತಾರಪ್ಪ ಅನ್ನುವಂಥ ಒಂದು ವಾತಾವರಣ ಇತ್ತು. ಆದರೆ ಇತ್ತೀಚಿನ ಒಂದು 2 ವರ್ಷದಾಗ ಒಂದಿಟ್ಟು ಏನೋ ನಾವು ಭೀಮ್ ಸಲುವಾಗಿ ಬೆನ್ನು ಹತ್ತಿದ ಮ್ಯಾಗ ಸಾಕಷ್ಟು ಬದಲಾವಣೆಗಳು ಆಗತ್ತವೆ ಸಿವಿಲ್ ಹಾಸ್ಪಿಟ್ಲ್ದಾಗ. ಅಲ್ಲಿ ಒಟ್ಟಾರೆ ಅದನ್ನು ಬದಲು ಮಾಡಬೇಕಂತೇಳಿ ಅಧಿಕಾರಿಗಳಾಯ್ತು, MLAಗಳು ಬೆನ್ನು ಹತ್ತಿದ್ದಾರೆ. ಅದರಾಗ ಈ ಉತ್ತರ ಶಾಸಕ ಅನಿಲ್ ಬೆಣಕೆಯವರು ತಮ್ಮ ಪಂಡದಿಂದ ಇವತ್ತು ಸಿವಿಲ್ ಹಾಸ್ಪಿಟ್ಲ್ದಾಗ ಹಾಸಿಗೆ ಆಯ್ತು, ಸಣ್ಣ ಹುಡುಗರು ವಾರ್ಡ್ ಆಯ್ತು, ಅಲ್ಲಿ ನೌಕರಿ ಮಾಡುವ ನೌಕರರ ಮಕ್ಕಳಿಗೆ ಶಿಶು ವಿಹಾರ ಆಯ್ತು, ಅಲ್ಲಿ ಒಂದು ವಾತಾವರಣ ನೋಡಿದರೆ ಈ ಖಾಸಗಿ ಹಾಸ್ಪಿಟ್ಲಕ್ಕಿಂತ ಈ ಸಿವಿಲ್ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗೋಣ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗೈತೆ. ಒಟ್ಟಾರೆ ಸಿವಿಲ್ ಹಾಸ್ಪಿಟ್ಲ್ ಹೋದ್ರೆ ಹೈಟೆಕ್ ವಾತಾವರಣ, ದವಾಖಾನೆ ಖಾಸಗಿ ದವಾಖಾನೆಗಿಂತ 1000 ಪಟ್ಟು ಚಲೋಪ್ಪ. ಇಲ್ಲಿ ರಾಕ್ ಇಲ್ದ ಪುಕ್ಕಟ ನಾವು ಆರೋಗ್ಯವಂತರ ಆಗ್ಬೋದು, ನಮ್ಮ ರೋಗ ಗುಣ ಆಗ್ಬೋದು ಅನ್ನುವಂಥ ಒಂದು ಭಾವನೆ ಸಿವಿಲ್ ಹಾಸ್ಪಿಟ್ಲ್ದಾಗ ಆಗತ್ತೈತೆ. ಅದಕ್ಕೆ ತಮ್ಮ ಪಂಡು ಖರ್ಚು ಮಾಡಿ ಆ ಕಡೆ ಸಿವಿಲ್ ಹಾಸ್ಪಿಟ್ಲ್ ಕಡೆ ಅನಿಲ್ ಬೆಂಕಿಯವರ ಲಕ್ಷ ಕೊಟ್ಟಿದ್ದಾರೆ. ಈ ಲಕ್ಷ ಇನ್ನೂ ಹೆಚ್ಚು ಅವರ ಈ ದವಾಖಾನೆಗೆ ಲಕ್ಷ ಕೊಡಬೇಕು, ಎಲ್ಲ ವಾರ್ಡ್ಗಳಿಗೂ ಇಂಥ ಮದತ್ ಮಾಡಬೇಕು. ಯಾಕಂದರೆ 8ನೇ ತಾರೀಕಿಗೆ ಇದು ಉದ್ಘಾಟನೆ ಆಗ್ತೈತೆ. ಅಲ್ಲಿ ವಾತಾವರಣ ನೋಡ್ರಿ ಅಂದರೆ ಸಿವಿಲ್ ಹಾಸ್ಪಿಟ್ಲ್ದಾಗ ಹೋದ್ರೆ ನಾವು ಎಲ್ಲದಪ್ಪ ಒಂದು ಯಾವುದೋ ಲೋಕದಾಗಿದೆ ಅನ್ನುವಂಗೆ ಒಂದು ವಾತಾವರಣ ಆಗ್ತೈತೆ. ಆ ರೋಗಿಗಳಿಗೆ ನನಗೆ ರೋಗ ಆಗಿಲ್ಲ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋಕ್ಕೆ ಅವರು ತಮ್ಮ ಸ್ವಂತ ಪಂಡಲೇ ಮಾಡಿದ್ದಾರೆ. 8ನೇ ತಾರೀಕು ಆಗತ್ತೈತೆ. ಒಟ್ಟಾರೆ ಅವ್ರು ಇನ್ನೂ ಹೆಚ್ಚಿನ ಲಕ್ಷ ಸಿವಿಲ್ ಹಾಸ್ಪಿಟ್ಲ್ಗೆ ಕೊಟ್ಟ ಖಾಸಗಿ ದವಾಖಾನೆದವ್ರು ಏನು ಲೂಟಿ ಮಾಡ್ತಾರಲ್ಲ ಅದು ಬಂದ್ ಆಗಬೇಕು. ಎಲ್ಲರೂ ಬಡವರ ಖಾಸಗಿ ದವಾಖಾನೆಗೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಈ ಕಡೆ ಅವ್ರ ಸಿವಿಲ್ ಹಾಸ್ಪಿಟ್ಲ್ಗೆ ಒಮ್ಮೆ ಈ ರೋಗಿಗಳು ಹೋದ್ರೆ ಮತ್ತು ಖಾಸಗಿ ಹಾಸ್ಪಿಟ್ಲ್ಗೆ ಹೋಗೋದಿಲ್ಲ ಅನ್ನೋದು ವಾತಾವರಣ ನಿರ್ಮಾಣ ಆಗತ್ತೈತಿ. ಇದು ಯಾವುದೇ ರೋಗಿಗಳ ಆ ಕಡೆ ಈ ಕಡೆ ಹೋಗಿದ ಸಿವಿಲ್ ಹಾಸ್ಪಿಟ್ಲ್ಗೆ ಹೋದರೆ ಗುಣ ಆಗ್ತೈತಿ, ಅಲ್ಲಿ ವಾತಾವರಣ ನಿರ್ಮಾಣ ಚಲೋ ಐತಿ ಅಂತೇಳಿ ನಾನು ವಾಹಿನಿ ಮುಖಾಂತರ ಹೇಳ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.